ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ವಾಲ್ಗೋ. ಸಿ ಒಂದು ಬ್ಲಾಗ್ನಲ್ಲಿ ನಾವು ಯಾವ ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರದೇ ಪಕ್ಕದಲ್ಲಿ ಇರುವಂಥ ಬೆಲೆಗೆ ಕ್ಲಿಕ್ ಮಾಡ್ಕೊಳ್ಳಿ. ಫಿರ್ಸ್ಟ್ ಪುದೀನ ಸೊಪ್ಪು ಚಟ್ನಿಗೆ ಫಸ್ಟು ತೆಂಗಿನಕಾಯಿ, ಮತ್ತು ಒಂದು ಟೊಮೊಟೊ, ಒಂದು ಐದಾರು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ಪುದೀನ ಸೊಪ್ಪನ್ನ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಏನು ಈಗಿದೆ ಪುದೀನ ಸೊಪ್ಪು ಅಂತ ಅಂದ್ಕೋಬಿಡಿ, ಅದು ಸ್ವಲ್ಪ ಒಣಗೋಗಿದೆ. ಮತ್ತು ಚಟ್ನಿ ಕಡಲೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಹುಣಸೆಹಣ್ಣು ಹಾಕಬೇಕು, ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಂಡು ಇವಾಗ ನಾವು ಇದನ್ನು ರುಬ್ಕೊಳ್ಳೋಣ ಮಿಕ್ಸಿರಲಿ. ಇವಾಗ ಒಂದು ಸುತ್ತು ರುಬ್ಬಾದಮೇಲೆ ನಾವು ಹುಣಸೆಹಣ್ಣನ್ನ ಒಂದು ಎಷ್ಟು ಬೇಕೋ ಅಷ್ಟು ಒಂಚೂರು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಮತ್ತು ನಮಗೆ ತುಂಬ ಟೇಸ್ಟಿಯಾದ ಪುದೀನ ಸೊಪ್ಪು ಚಟ್ನಿ ರೆಡಿ ಆಗಿದೆ ನೋಡಿ. ಇವಾಗ ರುಬ್ಬಿ ಮುಗೀತು, ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಫ್ರೆಂಡ್ಸ್. ಸೊ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳಿ, ಯಾವುದಾದ್ರೂ ಒಗ್ಗರಣೆ ಮಾಡೋದಕ್ಕೆ. ಪಾತ್ರೆ ಕಾದ ನಂತರ ಎಣ್ಣೆ ಮತ್ತು ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಇವಾಗ ನಾವು ಪುದೀನ ಸೊಪ್ಪು ಚಟ್ನಿ ರೆಡಿ ಆಗಿದೆ ಇಲ್ವಾ ಫ್ರೆಂಡ್ಸ್. ಸೊ ಅದಕ್ಕೆ ಇವಾಗ ನಾವು ಒಗ್ಗರಣೆ ಕೊಟ್ಟಿರುವಂಥ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬಿಸಿ ಅನ್ನದ ಜೊತೆ ಮತ್ತು ಚಪಾತಿ ಇಲ್ಲ ದೋಸೆ ಪೂರಿಗೂ ನಾವು ಯೂಸ್ ಮಾಡ್ಕೋಬೋದು. ಈ ಪುದೀನ ಸೊಪ್ಪು ಚಟ್ನಿ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.